ಮರ ಹತ್ತಿ ಬಿರುಗಾಳಿ ಬಂದು ನಮ್ಮ ಲೇಬರರು ಮರದಿಂದ ಜಾರು ಬೀಳೋ ಪರಿಸ್ಥಿತಿ ಬಂದಾಗ ನಾನು ಒಬ್ಬ ರೈತ ಯಾಕೆ ತನ್ನ ಜೀವವನ್ನು ಒತ್ತೆ ಇಟ್ಟು ಲೈಫ್ ರಿಸ್ಕ್ ಮಾಡ್ಕೊಂಡು ಯಾಕೆ ಮರ ಹತ್ತಬೇಕು? ಮರ ಹತ್ತದೆ ನೆಲದಿಂದನೇ ಈ ದೋಟಿ ಪದ್ಧತಿ ಇಡೀ ಇಂಡಿಯಾಗೆ ಮಾದರಿಯಾಗಿ ನಾವು ಕೇರಳ, ಗೋವಾ, ಮಹಾರಾಷ್ಟ್ರ, ತಮಿಳ್ನಾಡು, ಅಂಡಮಾನ್ ನಿಕೋಬಾರ್ ಎಲ್ಲೆಲ್ಲಿ ಅಡಕೆ ಇದೆಯೋ ಎಲ್ಲ ಕಡೆಗೂ ಈ ದೋಟಿಗಳನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಮೂಲತಃ ಅರ್ಕುಲ್ಗೂಡು ಹಾಸನದವನು. ನಮ್ಮ ತಂದೆಯವ್ರ ತೋಟ ಅರ್ಕುಲ್ಗೂಡು ಹಾಸನದಲ್ಲಿ 1 ಎಕರೆ ಇತ್ತು. ಅಲ್ಲಿ ಜನ ಆಲ್ರೆಡಿ 5-6 ರೈತರು ನನ್ನ ಊರಲ್ಲಿ ಕಳೆದ 15-20 ವರ್ಷದಿಂದ ಬಿದ್ದು ಸತ್ತಿದ್ರು. ನನ್ನ ತೋಟದಲ್ಲಿ ಮರ ಹತ್ತಿ ಬಿರುಗಾಳಿ ಬಂದು ನಮ್ಮ ಲೇಬರರು ಮರದಿಂದ ಜಾರು ಬೀಳೋ ಪರಿಸ್ಥಿತಿ ಬಂದಾಗ ನಾನು ಒಬ್ಬ ರೈತ ಯಾಕೆ ತನ್ನ ಜೀವವನ್ನು ಒತ್ತೆ ಇಟ್ಟು ಲೈಫ್ ರಿಸ್ಕ್ ಮಾಡ್ಕೊಂಡು ಯಾಕೆ ಮರ ಹತ್ತಬೇಕು? ಯಾಕಂದರೆ ಒಂದ್ಸತಿ ಮರ ಹತ್ತಿದ್ರೆ ಯಾವಾಗ ಕಾಲು ಜಾರು ಬೀಳ್ತೀವಿ ಅಂತ ಗೊತ್ತಾಗಲ್ಲ, ಅಥವಾ ಮರ ಯಾವಾಗ ಮುರಿಯುತ್ತೆ ಅಂತ ಗೊತ್ತಾಗಲ್ಲ. ಈ ಥರ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ USAಗೆ ಅಥವಾ ಯುರೋಪ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ. ಅದೇ ನಮ್ಮ ಕರ್ನಾಟಕದ ರೈತರಿಗೆ ಏನಾದರೂ ಮಾಡಬೇಕು ಅಂತ ಆವಾಗ ಸಂಕಲ್ಪ ಮಾಡಿಕೊಂಡು ಬೇರೆ ಬೇರೆ ಎಲ್ಲ ಥರ ಎಕ್ವಿಪ್ಮೆಂಟ್ನ, ರೋಬೋಟ್ಸು, ಡ್ರೋನು ಇದೆಲ್ಲ R&D ಮಾಡಿ ನಮಗೆ ಬಿದಿರದು ದೋಟಿ ಅಂತ ಏನು ಹೇಳ್ತಾರಲ್ಲ ಅದು ಬೆಸ್ಟ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಯಾಕಂದರೆ ಅದು ನೆಲದಿಂದ ಮಾಡೋವಂಥದ್ದು, ಅದರಲ್ಲೇ ನಾವು R&D ಮಾಡಿ ಏನಾದರೂ ಹೈಟ್ ಅಡ್ಜಸ್ಟ್ ಮಾಡೋಕ್ಕೆ ಆಗದೇ ಇರೋದು ಬಿದಿರು ದೋಟಿಯಲ್ಲಿ ಒಂದು ನೆಗೆಟಿವು. ಆಮೇಲೆ ಅದು ತುಂಬ ಭಾರ ಇರುತ್ತೆ, ಬಳಕಕ್ಕಾಗತ್ತೆ. ಅದು ಎರಡನ್ನು ತೆಗೆದ್ರೆ ದೋಟಿ ಕಾನ್ಸೆಪ್ಟ್ ತುಂಬ ಸಕ್ಸಸ್ ಆಗುತ್ತೆ ಅಂತ. ಇವಾಗ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಹೈಟ್ ಅಡ್ಜಸ್ಟಬಲ್ ದೋಟಿ ಅಂತ. ಇದರಲ್ಲಿ ನೋಡಿ, ನೀವು ನೆಲದಿಂದಾನೇ ಈ ಥರ ಕ್ಲಿಪ್ಸ್ನ ಮೇಲೆ ಕೆಳಗಡೆ ಮಾಡ್ಬೋದು. ನೀವು ಯಾವ ಹೈಟಿಗೆ ಬೇಕಾದ್ರೂ ಇದನ್ನು ಇದು ಮಾಡ್ಬೋದು. ಮೇಲ್ಗಡೆ ಕತ್ತಿ ಇದೆ, ಕತ್ತಿ ಫಿಟ್ ಮಾಡಿಕೊಂಡ್ರೆ ಇದು ಕುಯಿಲ್ ಮಾಡ್ಬೋದು. ಆ್ಯಂಡ್ ಈ ಕಡೆ ಬಲಗಡೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ಪ್ರೇ ಎಕ್ವಿಪ್ಮೆಂಟ್. ಹಾಗೇ ನೀವು ತಿರುಗಿಸಿದ್ರೆ ಇದು ತುದಿಲಿ ಸ್ಪ್ರೇ ನಾಜಲ್ ಇದೆ, ಇದು ಸ್ಪ್ರೇಯರು. ಇಲ್ಲಿ ನೋಡ್ತಾ ಇರ್ಬೋದು, ಸ್ಪ್ರೇಯರ್ಗೆ ನಾವು ಈ ಥರ ಒಂದು ಹ್ಯಾಂಡಲ್ ಕೊಟ್ಟಿದ್ದೀವಿ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಕೈಯಲ್ಲಿ ನೀವು ಹಿಡ್ಕೊಂಡು ದೋಟಿನ, ಈ ದೋಟಿನ ಬೆಂಡ್ ಮಾಡ್ಬೋದು. ಸೊ ಇದು ನೀವು ಒಂದು ಮರ 60 ಇರುತ್ತೆ, ಇನ್ನೊಂದು ಮರ 30 ಇರುತ್ತೆ, ಒಂದೇ ಕೈಯಲ್ಲಿ ಇದನ್ನು ಹೆಂಗೆ ಬೇಕಾದ್ರೂ ಬೆಂಡ್ ಮಾಡಬಹುದು. 45 ಡಿಗ್ರಿಗೆ 60 ದೋಟಿ ಬೆಂಡ್ ಮಾಡಿದ್ರೆ 30 ಬರುತ್ತೆ. ಆ್ಯಂಡ್ ಈ ಥರ 360 ಡಿಗ್ರಿ ಇದನ್ನು ರೊಟೇಷನ್ ಮಾಡ್ಬೋದು. ಒಂದು ಕೈಯಲ್ಲಿ ಹ್ಯಾಂಡಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಇಲ್ಲಿ ಟ್ರಿಗರ್ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸ್ಪ್ರೇ ಆಗುತ್ತೆ. ಸ್ಪ್ರೇ ಅನ್ನೋದು ನಮ್ಮ ಅಡಿಕೆ ಬೆಳೆಗಾರರಿಗೆ ಬಹಳ ಮುಖ್ಯ. ಏನಕ್ಕೆ ಅಂತಂದರೆ, ಕೊಳೆ ರೋಗದಿಂದ ಒಬ್ಬ ರೈತನಿಗೆ 1 ಎಕರೆಯಲ್ಲಿ 3-4 ಲಕ್ಷ ಬರೋ ಕಡೆ ಕೊಳೆ ರೋಗದಲ್ಲಿ ಕೊಳತೋದ್ರೆ ಅವನಿಗೆ 10,000 ರೂಪಾಯಿ ಬರೋಲ್ಲ. ಅಷ್ಟು ಮಳೆಗಾಲ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಸತಿ. ನಮಗೆ ಏನು ಹೆಮ್ಮೆ ವಿಚಾರ ಅಂತಂದರೆ, ನಾವು ಈ ದೋಟಿ ಮಾಡಿ 8 ವರ್ಷ ಆಯಿತು. ಈಗ ಒಂದು 25,000 ರೈತರು ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿ 1,500 ಕೋಟಿಯಷ್ಟು ಅಡಿಕೆ ಪ್ರತಿ ವರ್ಷ ಉಳಿತಾ ಇದೆ. ಈಗ ರೈತನಿಗೆ ಕೊಳೆ ರೋಗ ಬರ್ತಾ ಇಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಯಾರಿಗೂ ಹೊರಗಡೆ ಬರದೇ ಇರೋಂಥ ವಿಚಾರ, ಪ್ರತಿ ವರ್ಷ ಮರದಿಂದ ಜಾರು ಬಿದ್ದು, ಯಾಕಂದರೆ ಮರಕ್ಕೆ ಅವರು ಸ್ಪ್ರೇ ಮಾಡೋದು ಪಾಚಿ ಕಟ್ಟಿರುತ್ತೆ ಮರ, ಆ ಟೈಮಲ್ಲಿ ಮರ ಹತ್ತುತ್ತಾರೆ, ಆಗ ಇನ್ನೂ ಹೈ ಚಾನ್ಸಸ್ ಕಾಲು ಜಾರಿ ಬೀಳೋವಂಥದ್ದು. ಆಗ ಅವರಿಗೆ ವರ್ಷಕ್ಕೆ 500-800 ಡೆತ್ ಆಗ್ತಾಯಿತ್ತು ಕರ್ನಾಟಕ 1ರಲ್ಲಿ. ಈಗ 80% ರೈತರು ದೋಟಿ ತೊಗೊಂಡಿದ್ದಾರೆ. ಹಾಗಾಗಿ ಅಷ್ಟೂ ಏನು ಅವಘಡಗಳು ಇವಾಗ ಅವಾಯ್ಡ್ ಆಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಸಂಶೋಧನೆ ಆದ ಒಂದು ಪದ್ಧತಿ, ಮರ ಹತ್ತದೆ ನೆಲದಿಂದನೇ ಈ ದೋಟಿ ಪದ್ಧತಿ ಇಡೀ ಇಂಡಿಯಾಗೆ ಮಾದರಿಯಾಗಿ ನಾವು ಕೇರಳ, ಗೋವಾ, ಮಹಾರಾಷ್ಟ್ರ, ತಮಿಳ್ನಾಡು, ಅಂಡಮಾನ್ ನಿಕೋಬಾರ್ ಎಲ್ಲೆಲ್ಲಿ ಅಡಕೆ ಇದೆಯೋ ಎಲ್ಲ ಕಡೆಗೂ ಈ ದೋಟಿಗಳನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟು, ಇದರಲ್ಲಿ ತಮಗೆ ಇದು ಕಾಸ್ಟ್ ಎಷ್ಟು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದ್ರ ಕಾಸ್ಟು ನಿಮಗೆ 6,000 ಸ್ಟಾರ್ಟ್ ಆಗುತ್ತೆ, ಕಮ್ಮಿ ಹೈಟಿಂದು ಕಮ್ಮಿ ಕ್ವಾಲಿಟಿದು. ಹೈಯೆಸ್ಟ್ ಕಾಸ್ಟು ನಮ್ಮದು 80 85,000 ಇದೆ ದೋಟಿ, ಪ್ಲಸ್ ಸರ್ಕಾರದಿಂದ ಸಹಾಯಧನ ಇದೆ ಇದಕ್ಕೆ. ಸೊ ನಿಮಗೆ 40-50% ಸಬ್ಸಿಡಿನೂ ಸಿಗುತ್ತೆ. ಅದಲ್ಲದೇ ಒಬ್ಬ ರೈತನಿಗೆ ಮರ ಹತ್ತಿ ಅಥವಾ ಬಿದಿರು ದೋಟಿಯಲ್ಲಿ 3 ದಿನ ಆಗೋ ಕೆಲಸ 1 ದಿನದಲ್ಲಾಗುತ್ತೆ. ಸೊ ಕನಿಷ್ಠ ಅಂದರೆ 4-8,000 ರೂಪಾಯಿ ಬರೀ ದೋಟಿ ಬಳಕೆಯಿಂದ 1 ದಿನಕ್ಕೆ ಅವ್ರಿಗೆ ಸೇವಿಂಗ್ ಇದೆ. ಸೊ ಹಾಗಾಗಿ ರೈತರಿಗೆ ದೋಟಿ ಅನ್ನೋದು ಅಡಿಕೆ ತೆಂಗು ಬೆಳೆಗಾರರಿಗೆ ಕಾಮಧೇನುವ ಥರ ಆಗಿದೆ. ಇದರಲ್ಲಿ ಹಲಸು, ಮಾವು, ಯಾವುದೇ ಎತ್ತರದ ಮರಕ್ಕೂ ಇದನ್ನು ಬಳಸಬಹುದು. ಇದರಲ್ಲೇ ನಾವು ತೋರಿಸ್ತಾ ಇದ್ದೀವಿ, ಇಲ್ಲಿ ಅಡಿಕೆ ಮೇಲಿಂದ ಕೆಳಗೆ ಬಿದ್ದಾಗ ಮುಂಚೆ ನೆಲಕ್ಕೆ ಬಿದ್ದು ಅದು ಚದುರ್ತಾ ಇತ್ತು. ಇದು ಒಂದು ಕ್ಯಾಚರ್ ಅಂತ, ಇದು 1.5 kg ವೆಯ್ಟ್ ಬರುತ್ತೆ. ಇದ್ರ ಒಳಗಡೆ ಗೊನೆ ಬೀಳುತ್ತೆ, ಗೊನೆ ಇದ್ರ ಒಳಗಡೆ ಬಿದ್ದಾಗ ಅದು ಚದರೋದಿಲ್ಲ. ಆಯಕ್ಕೆ ಕೂಲಿ 1 ದಿನಕ್ಕೆ 2-3,000 ಖರ್ಚಾಗೋದು, ಇದ್ರ ಕಾಸ್ಟನ್ನೇ 3,000. ಈ 1 ದಿನದಲ್ಲಿ ಈ ಉಪಕರಣದ ಕಾಸ್ಟು ಉಳಿತಾಯ ಆಗ್ತಾ ಇದೆ. ಇದು ನೋಡಿ, ಇಷ್ಟು ಲೈಟ್ ವೆಯ್ಟ್ ಇದೆ, 1.5 kg.
ಈ ಸಿಂಪಲ್ ಎಕ್ವಿಪ್ಮೆಂಟಲ್ಲಿ ನಾವು ಶಾಕ್ ಅಬ್ಸಾರ್ಬರ್ ಟೆಕ್ನಾಲಜಿ ಕೊಟ್ಟಿದ್ದೀವಿ. ಇದು ನೋಡಿ, ನಾನು ಹಿಂಗೆ ಬೆಂಡ್ ಮಾಡ್ತೀನಿ, ಬೆಂಡ್ ಆಗಲ್ಲ ಇದು. ಆಮೇಲೆ ಮೊಳಕೈಗೆ ಈ ರಿಂಗ್ ಮೇಲೆ ಅಡಕೆ ಗೊನೆ ಬಿದ್ದರೂ ಇದು ಬೆಂಡ್ ಆಗೋದ್ರಿಂದ, ಶಾಕ್ ಅಬ್ಸಾರ್ಬರ್ ಟೆಕ್ನಾಲಜಿ ಇರೋದ್ರಿಂದ ಮೊಳಕೈಗೆ ನೋವು ಆಗೋದಿಲ್ಲ. ಇದು ಅಡಕೆ ಬೆಳೆಗಾರರಿಗೆ ಒಂದು ವರದಾನವಾಗಿದೆ.